ಮೆಥಡ್ ಫಾಲೋ ಮಾಡೋದು. ನಾನು ಉಪಯೋಗಿಸ್ತಾ ಇರೋದು ಜೆಲ್ ಬಂದ್ಬಿಟ್ಟು, ನಾನು ಫೇಸ್ ಜೆಲ್ ಯೂಸ್ ಮಾಡ್ತೀನಿ ಆರೆಂಜ್ ಇಂದು. ಇದು ಗುಡ್ ವೈಬ್ಸ್ ಇಂದು ಆರೆಂಜ್ ಫ್ಲೇವರ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಸೀಸನ್ ತಗೊಂಡಿದ್ದೀನಿ. ಇದು ರೇಟ್ ಬಂದ್ಬಿಟ್ಟು 99 rupees. ಚಾನಲ್ ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಸೊ ಇವತ್ತು ಬೆಳಗ್ಗೆ 6:30 ಆಗಿದೆ, ನಾನು 6 ಗಂಟೆಗೆ ಎದ್ದೆ ಇವತ್ತು. ಯಾಕೋ ಬೇಗನೆ ಎಚ್ಚರ ಆಯ್ತು. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಕೆಪಿಗೆ ಬಿಸಿನೀರು, ಅವರು ಬೆಳಗ್ಗೆ 4:30 ಅನ್ನಷ್ಟೊತ್ತಿಗೆ ಹೋಗ್ತಾರೆ. ನಾನು 4 ಗಂಟೆಗೆ ಎದ್ದು ನೀರು ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ಬಿಸಿನೀರಿಗಿಟ್ಟು ಬಿಸಿ ಮಾಡಿ ಕೆಪಿನ ಎಬ್ಬರಿಸಿ ಮತ್ತೆ ನಾನು ಹೋಗಿ ಮಲ್ಕೊಂತೀನಿ. ಅವ್ರು ಹೋಗ್ಬೇಕಾದ್ರೆ ಕರೀತಾರೆ, ಅವಾಗ ನಾನು ಮತ್ತೆ ಚಿಲ್ಕ ಹಾಕೊಂಡು ಮತ್ತೆ ಮಲ್ಕೊಂತೀನಿ. ಹಂಗೆ ನಂದೊಂದು ರೂಟೀನ್ ಆಗ್ಬಿಟ್ಟಿದೆ. ಸೊ ಹಾಗೆ ಮತ್ತೆ 5 ಗಂಟೆ ಮಲ್ಕೊಂಡವಳು, ಅವ್ರು 4:30 5 ಗಂಟೆ ಹೋಗ್ತಾರಲ್ವಾ, ಮತ್ತೆ 5 ಗಂಟೆ ಮಲ್ಕೊಂಡವಳು, ಮತ್ತೆ 6:30 7 ಗಂಟೆ ಅಷ್ಟೊತ್ತಿಗೆ ಎದ್ದಿನಿ. ನಾನು ಇರೋದು ಒಬ್ಳು. ಮತ್ತೆ ಇಲ್ಲಿ ಏನಂದ್ರೆ ಮನೆ ಕೆಲಸ ಅಷ್ಟೇ. ಕೆಪಿ ಮತ್ತೆ 12 ಗಂಟೆಗೆ ಬಂದ್ಬಿಡ್ತಾರೆ. ಸೊ ಹಾಗಾಗಿ ನನಗೆ 12 ಗಂಟೆವರೆಗೂ, ಅವ್ರು ಊಟ ಮಾಡೋದು 1 ಗಂಟೆಗೆ, ಸೊ 12 ಗಂಟೆಗೆ ಅಡಿಗೆ ಆದ್ರೆ ಸಾಕು. ಮತ್ತೆ ಮನೆ ಕೆಲಸ ಮಾಡಕ್ಕೇನ್ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಹಾಗಾಗಿ ಒಂದು 7 ಗಂಟೆಗೆ ಎದ್ದು ಬಿಟ್ರೆ ನಮ್ಗೆ ಎಲ್ಲ ಕೆಲಸನ ಮನೆ ಕೆಲಸ ಎಲ್ಲ ಆಗೋಗುತ್ತೆ. ಸೊ ಹಾಗೇನೆ ಇವಾಗ ನಾನು 6 ಗಂಟೆಗೇನೆ ಎಚ್ಚರ ಆಯ್ತು ಅಂತ ಇರುತ್ತೆ. ಇವಾಗ ನಾನು ಬಿಸಿನೀರ್ನ ಒಂದು ಎದ್ದ ತಕ್ಷಣ ನಾನು ಅಲ್ಲುಜ್ಜಿ ಬಿಸಿನೀರು ಕುಡಿತೀನಿ. ಯಾಕಂದ್ರೆ ನಮ್ಮ ಒಂದು ಫ್ಯಾಟ್ ಬರ್ನ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ಮತ್ತೆ ಹೊಟ್ಟೆಲಿ ಜೀರ್ಣಕ್ರಿಯೆ ಹೆಚ್ಚು ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ನಾನು ಎದ್ದ ತಕ್ಷಣ ಬಿಸಿನೀರು ಕುಡಿದೀನಿ. ಒಂದು 2-3 ಗ್ಲಾಸ್ ಬಿಸಿನೀರು ಕುಡಿದೀನಿ. ಬಿಸಿನೀರು ಅಂದ್ರೆ ತುಂಬಾ ಬಿಸಿ ಅಲ್ಲ, ಒಂದು ಉಗುರುಬೆಚ್ಚಗಿನ ನೀರು ಅಂತಾನೆ ಹೇಳ್ಬೋದು. ಉಗುರುಬೆಚ್ಚಗಿನ ನೀರು ಒಂದು 2-3 ಗ್ಲಾಸ್ ಎದ್ದ ತಕ್ಷಣ ಕುಡಿದ್ಬಿಡ್ತೀನಿ. ನನ್ನ ಚಾನೆಲ್ನ ಹೊಸಬ್ರು ನೋಡ್ತಾ ಇದ್ರೆ ನಾನು ಕೇರಳದಿಂದ ವ್ಲಾಗ್ಸ್ ನ ಮಾಡ್ತೀನಿ. ಸೊ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಸೈಡ್ ಅಲ್ಲಿ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನನ್ನ ಯಾವ್ದು ಹೊಸ ನೋಟಿಫಿಕೇಶನ್ ಇದ್ರೆ ನಿಮ್ಗೆ ಮೊದ್ಲೆ ಬಂತಾ ಇರ್ಬತ್ತೆ. ಸೊ ಗೈಸ್, ನಾನು ಇವಾಗ ಇದನ್ನ ಕುಡಿತೀನಿ ಆಯ್ತಾ. ನಾನು ಯಾಕೆ ಬ್ಲಾಗ್ ಮಾಡ್ತಿಲ್ಲ ಅಂದ್ರೆ, ನಾನು ದಪ್ಪ ಆಗಿದ್ದೀನಲ್ಲ ಅಂತೇಳಿ ಬೇಜಾರಾಗ್ತಿದ್ದೆ. ನಿಜವಾಗ ನನಗೆ ಬ್ಲಾಗ್ಸ್ ಮಾಡಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಒಂಥರ ಕಾಣಿಸ್ತಿದ್ದೀನಿ. ನನ್ನ ನೋಡಿದ್ರೆ ನನಗೆ ಒಂಥರ ಅನ್ನಿಸ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಅದಕ್ಕೆ ನಾನು ಬ್ಲಾಗ್ಸ್ ನ ಮಾಡೇ ಇರಲಿಲ್ಲ. ನನ್ನ ತರನೇ ಎಷ್ಟೊಂದು ಜನ ಅಂದ್ರು ದಪ್ಪ ಆದಾಗ ಚಿಂತೆ ಮಾಡುವಂತಹ ಒಂದು ಇದು ಇರುತ್ತೆ. ಇತ್ತೀಚೆಗೆ ಯಾಕೋ ನೀರು ಕುಡಿಯೋದು ಬಿಟ್ಟಿದ್ದೆ, ಅದಕ್ಕೆ ಇವಾಗ್ಲಿಂದ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಇವಾಗ ನಾನು ಮತ್ತೆ ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೀನಿ. ಆದಷ್ಟು ಎಣ್ಣೆ ಅಂಶನ ಕಮ್ಮಿ ಮಾಡ್ತೀನಿ, ಬೇಕರಿ ಐಟಮ್ಸ್ ಎಲ್ಲ ಕಮ್ಮಿ ಮಾಡ್ತೀನಿ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಬೇಕರಿ ಐಟಮ್ಸ್ ಎಲ್ಲ ತಿಂತ ಇದ್ದೆ ಅಂತಾನೆ ಅನ್ಬೋದು. ಹಾಗೇನೆ ಅದನ್ನೆಲ್ಲ ಕಮ್ಮಿ ಮಾಡಿ ನಾನು ವೆಯ್ಟ್ ಲಾಸ್ ಮಾಡ್ಲೇಬೇಕು. ನಾರ್ಮಲ್ ಆದಷ್ಟು ಏನ್ ನನಗೆ ವೆಯ್ಟ್ ಲಾಸ್ ಇಂದ ಐಟಮ್ಸ್ ಸಿಗುತ್ತೋ, ವೆಯ್ಟ್ ಲಾಸ್ ಮಾಡುವಂತಹ ಒಂದು ಅಡಿಗೆಗಳು ಏನೇನು ಸಿಗುತ್ತೋ ಅದನ್ನೆಲ್ಲ ಮಾಡ್ಕೊಂಡ್ ತಿನ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಹೌಸ್ ವೈಫ್ ಆದ ಮೇಲೆ ನಮಗೆ ಕೆಲಸ ಏನಿರುತ್ತೆ ಹೇಳಿ? ಬೆಳಗಿನ ಜಾವ ಎದ್ದು ಹೊರಗಡೆದು ಒಳಗಡೆದು ಕಸ ಹೊಡೆದು ಮತ್ತೆ ಏನಾದರೂ ವಾಕ್ ಹೋಗೋದಿದ್ರೆ ವಾಕ್ ಹೋಗಿ ಇನ್ಮೇಲಿಂದ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ. ವಾಕ್ ಮಾಡೋದು, ವಾಕಿಂಗ್ ಹೋಗಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಹೋಗಬೇಕು. ಮತ್ತು ಹಾಗೇ ನಾನು ಸ್ನಾನ ಮಾಡೋದಕ್ಕಿಂತ ಮುಂಚೆನೇ ನಾನು ಬೆಳಗ್ಗೆ 1:30 to 10 ಗಂಟೆ ಒಳಗೆ ನಂದು ಈ ಒಂದು ಕೆಲಸ ಎಲ್ಲ ಮುಗಿದು ಸ್ನಾನ ಆಗಿ 1:10 ಗಂಟೆ ಅನ್ನೋಷ್ಟೊತ್ತಿಗೆ ಟಿಫನ್ ಮಾಡಿಬಿಡ್ತೀನಿ. ಕೆಲವೊಂದ್ಸರಿ ನಾನು ಬಟ್ಟೆ ಕೂಡ ಆವಾಗಲೇ ತೊಳೆದ್ಬಿಡ್ತೀನಿ. ಸೊ ಇವಾಗ ನಾನು ಎಲ್ಲ ಹೊರಗಿಂದು ಒಳಗಿಂದೆಲ್ಲ ಕಸ ಹೊಡ್ಕೊಂಡು ಬರ್ತಾ ಇದ್ದೀನಿ. ಕೆಲವೊಂದ್ಸರಿ ಏನಾಗುತ್ತೆ ಅಂದರೆ ನಾನು ಲೇಟಾಗಿ ಏನಾದರೂ ಎದ್ದೆ ಅಂದರೆ ನೆಲ ಒರೆಸೋದು ಸ್ವಲ್ಪ ಸ್ಕಿಪ್ ಮಾಡಿಬಿಡ್ತೀನಿ. ಹಾಲ್ ಮಾತ್ರ ಮತ್ತು ಅಡುಗೆ ಮನೇದು ಮಾತ್ರ ಒರೆಸ್ಕೊಂತೀನಿ, ಆ ಕಡೆ ಈ ಕಡೆ ರೂಮಿಂದು ಒರೆಸಲ್ಲ. ನಾನು ದಿನ ಒರೆಸ್ತೀನಿ ನೆಲನ, ಎಲ್ಲ ಕಡೆದು ನೆಲ ಒರೆಸಿ ಆಮೇಲೆ ನಾನು ಸ್ನಾನ ಮಾಡಿ ಆಮೇಲೆ ಅಡುಗೆ ಮಾಡೋದು. ನಾನು ಸ್ನಾನ ಮಾಡ್ದೇ ಅಡುಗೆ ಮಾಡಿದರೆ ನಮ್ಮ ಮನೆಯವರು ಊಟ ಮಾಡೋದಿಲ್ಲ, ಕೆಪಿ ಊಟ ಮಾಡೋದಿಲ್ಲ, ಅದು ಇಷ್ಟನೇ ಇಲ್ಲ. ನನಗೂ ಅದೊಂಥರ ಅಭ್ಯಾಸನೇ ಹೋಗಿಬಿಟ್ಟಿದೆ.
ಏನದು ಸ್ನಾನ ಮಾಡ್ದೇನೆ ಅಡುಗೆ ಮಾಡಿ ಅಡುಗೆ ಮನೆಗೆ ಹೋಗಿ ಅಡುಗೆ ಎಲ್ಲ ಮಾಡೋದು ಅದೆಲ್ಲ ಇರಲ್ಲ. ನಾನು ಒಂದು ಬಿಸಿನೀರು ಮಾಡ್ಕೊತೀನಿ ಅಷ್ಟೇ ಕುಡಿಯೋದಕ್ಕೆ. ಬಿಸಿನೀರು ಒಂದು ಮಾಡ್ಕೊಂಡೆ ಅಂದರೆ ಮುಗೀತು. ಕೆಲವೊಂದ್ಸರಿ ಕೆಪಿ ಒಲೆಯಲ್ಲೇ ಬಿಸಿನೀರು ಮಾಡಿಟ್ಟಿರ್ತಾರೆ, ಅದೇ ನೀರು ನಾನು ಕುಡಿತೀನಿ. ಮತ್ತು ಅಡುಗೆ ಗಿಡಿಗೆ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಸ್ನಾನ ಮಾಡ್ಕೊಂಡು ಬಂದಾಯ್ತು. ನಾನು ಸ್ಕಿನ್ ಕೇರ್ ನ ಮಾಡ್ಕೊಂತೀನಿ ಮಾರ್ನಿಂಗ್ ಅಂತ ಹೇಳಿ ತೋರಿಸ್ತೀನಿ. ಸೊ ಇವಾಗ ನಾನು ಫಸ್ಟ್ ಮೆಥಡ್ ಫಾಲೋ ಮಾಡೋದು, ನಾನು ಉಪಯೋಗಿಸ್ತಾ ಇರೋದು ಜೆಲ್ ಬಂದ್ಬಿಟ್ಟು, ನಾನು ಫೇಸ್ ಜೆಲ್ ಯೂಸ್ ಮಾಡ್ತೀನಿ ಆರೆಂಜ್ ಇಂದು. ಇದು ಗುಡ್ ವೈಬ್ಸ್ ಇಂದು ಆರೆಂಜ್ ಫ್ಲೇವರ್ ಇಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಜೆಲ್ ಯೂಸ್ ಮಾಡ್ತೀನಿ ನಾನು. ಈ ಜೆಲ್ ಉಪಯೋಗಿಸೋದ್ರಿಂದ ನಮ್ಮ ಸ್ಕಿನ್ ಈವಿನ್ ಟೋನ್ ಆಗಿರುತ್ತೆ, ಮತ್ತೆ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಬರೋದು ಆದಷ್ಟು ಕಮ್ಮಿ ಆಗುತ್ತೆ. ಹಾಗೆನೇ ಇವಾಗ ಕೆಪಿ ಫೋನ್ ಮಾಡಿದ್ರು ಮೆಡಿಕಲ್ ಇಂದ ಕೈಗೆಲ್ಲ ಗುಳ್ಳೆಯಾಗಿ ಬಿಟ್ಟಿತ್ತು. ಇಲ್ಲಿ ಇಲ್ಲಿ ಇದಿಷ್ಟು ಫುಲ್ಲು, ಇಲ್ಲಿಂದ ಇಷ್ಟು, ಇಲ್ಲಿಂದ ಇಷ್ಟು. ಹಂಗಾಗಿ ಅದಕ್ಕೆ ನಾನು ನಿನ್ನೆ ಮೊನ್ನೆ ನಾನು ಡಾಕ್ಟರ್ ಹತ್ರ ಹೋಗಿದ್ದೆ ಶುಕ್ರವಾರ. ಅವರು ಮತ್ತೆ ಟ್ಯಾಬ್ಲೆಟ್ಸ್ ಮತ್ತೆ ಸಿರಮ್ ಅದೆಲ್ಲ ಬರ್ಕೊಟ್ಟಿದ್ದಾರೆ ಕೈಗೆಚ್ಚಕ್ಕೆ, ಫೇಸ್ ವಾಶ್ ಎಲ್ಲ ಕೊಟ್ಟಿದ್ದಾರೆ ಅದಕ್ಕೆ ತಾನೆ ಸಪ್ರೇಟು. ಪಿಂಪಲ್ಸ್ ಎಲ್ಲ ಆಗಿದಾರ ಅಲ್ಲಿ ಮಾತ್ರ ಹಚ್ಕೋಬೇಕು ಅಂತೇಳಿ, ಫೇಸ್ ವಾಶ್ ಮಾಡ್ಕೋಬೇಕು ಆ ಒಂದು ಫೇಸ್ ವಾಶ್ನಿಂದ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಅದನ್ನ ನಾನು ಮೊನ್ನೆ ಮೆಡಿಕಲ್ ಶಾಪ್ ಅವ್ರು ನನಗೆಲ್ಲ ಪರಿಚಯ, ಅವ್ರದ್ದು ಫೋನ್ ನಂಬರ್ ಎಲ್ಲ ಇದೆ. ಯಾಕಂದ್ರೆ ಅವ್ರ ಹತ್ರ ಸ್ಟಾಕ್ ಇಲ್ಲದ್ರೂ ಅವ್ರು ಬೇರೆ ಬೇರೆಯಿಂದ ತಗೊಂಬಂದು ಕೊಡ್ತಾರೆ. ಬೇರೆ ಅವ್ರದ್ದು ಇನ್ನೊಂದು ಎರಡು ಮೂರು ಅಂಗಡಿ ಇದೆ, ಸೊ ಅಲ್ಲಿಂದ ಅವ್ರು ತಂದ್ಕೊಡ್ತಾರೆ. ಬೇರೆ ಮೆಡಿಕಲ್ ನವರಂದ್ರೆ ಅವ್ರ ಹತ್ರ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಕಳಿಸ್ಬಿಡ್ತಾರೆ. ಇವ್ರ ಅವ್ರ ಹತ್ರ ಇಲ್ಲದ್ರು ಅವರು ಅವ್ರದ್ದು ಬೇರೆ ಅಂಗಡಿಯಿಂದ ಹೋಗಿ ತಂದು ಕೊಡ್ತಾರೆ ನಮ್ಗೆ. ಸೊ ಅದಕ್ಕೆ ಅವ್ರಿಗೆ ಮೊನ್ನೆ ಹೋಗಿ ಶುಕ್ರವಾರ ಕೊಟ್ಟಿದ್ದೆ, ಅವ್ರ ಹತ್ರ ಇರ್ಲಿಲ್ಲ, ಬಟ್ ಇವಾಗ ತರಿಸ್ಬೇಕು ಅಂತ ಹೇಳಿ ಹೋಗ್ತದಂತೆ. ಫೈನಲಿ ನಮ್ಗೆ ಯಾವ್ಯಾವ ಬೇಕು ಏನು ಅಂತೇಳಿ ಇನ್ನೊಂದ್ಸರಿ ಚೆಕ್ ಮಾಡ್ಬೇಕು. ಅವ್ರು ಮತ್ತೆ ತಗೊಂಡ್ ಬಂದ ಮೇಲೆ ಅವ್ರಿಗೂ ನಷ್ಟ ಆಗೋದು ಬೇಡ ಅಂತೇಳಿ, ಯಾಕಂದ್ರೆ ನನಗೆ ಇಲ್ಲಿ ಜಾಸ್ತಿ ಮಲಯಾಳಂ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಕ್ಲಿಯರ್ ಆಗಿ ಇನ್ನೊಂದ್ಸರಿ ಹೇಳ್ಬೇಕು ಅಂತೇಳಿ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಮೊನ್ನೆ ಒಂದ್ಸರಿ ಏನಾಗಿತ್ತಂದ್ರೆ ಯಾವ್ದೋ ಟ್ಯಾಬ್ಲೆಟ್ಸ್ ತಗೊಂಡ್ ಬನ್ನಿ ಅಂತ ಕೊಟ್ಟಿದ್ರೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಬೇರೆ ಕಂಪ್ನಿ ತಗೊಂಡ್ಬಂದ್ಬಿಟ್ಟಿದ್ದಾರೆ. ನಾನು ಹೇಳಿದವ್ರಿಗೆ ಅರ್ಥ ಆಗಿಲ್ವೋ ಅಥವಾ ಅವ್ರು ತಿಳ್ಕೊಂಡಿದ್ ತಪ್ಪಾಗಿ ತಿಳ್ಕೊಂಡ್ರು ದೇವ್ರಿಗೆ ಗೊತ್ತು. ನಾನು ಮಾತ್ರ ಹೇಳಿದ್ದು ಅದೇ ಕಂಪ್ನಿದೆ ತಂದ್ಕೊಡ್ರಿ ಅಂತ. ಯಾಕಂದ್ರೆ ನನಗೆ ಮಲಯಾಳಂ ಅಷ್ಟೊಂದು ಬರೋದಿಲ್ಲ, ಆದಷ್ಟು ನಾನು ಕ್ಲಿಯರ್ ಆಗಿ ಮಾತಾಡೋದು ಟ್ರೈ ಮಾಡ್ತೀನಿ. ಯಾಕಂದ್ರೆ ನಾನು ಮನೆಯಲ್ಲಿ ಮಾತಾಡೋದು ಕನ್ನಡ ಆಗಿರೋದ್ರಿಂದ ರೂವಿ ನೋ ನೋಡಲ್ ಹೆರಗ ಯಾರಾದ್ರೂ ಕಾಣು ಓಡು ಕಾಣಲ್ ಹೆರಗ ಯಾರು ಬಂದ್ರು ಓಡು ರೂಬಿ ಕಾಣಲ್ ಓ ಮಲಯಾಳಂ ಜಾಸ್ತಿ ನನಗೆ ಪರ್ಫೆಕ್ಟ್ ಆಗಿ ಅಂದ್ರೆ ಬರೋದಿಲ್ಲ. ಹೆಂಗಂದ್ರೆ ಈಗ ಕರ್ನಾಟಕದಲ್ಲಿ ಮಾರ್ವಾಡೀಸ್ ಎಲ್ಲ ಈಗ ಗುಜರಾತ್ ಅಲ್ಲಿಂದ ಬಂದವರೆಲ್ಲ ಹೇಗೆ ಕನ್ನಡ ಮಾತಾಡ್ತಾರ ಅದೇ ರೀತಿಯಾಗಿದೆ ನಂದು ಮಲಯಾಳಂ. ಸೊ ಹಾಗಾಗಿ ಇವಾಗ ಹೋಗಿ ಹೇಳಕ್ ಹೋಗ್ಬೇಕು ನಾನು, ಬೇಗ ಹೋಗ್ಬೇಕು. ಹಾಗೆ ನಿಮಗೆ ನಾನು ಯಾವ ರೀತಿ ಮನೇಲಿ ಇದ್ದಾಗ ನಾನು ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೊಂತೀನಿ ಅಂತೇಳಿ ಇವತ್ತಿನ ಒಂದು ಇವತ್ತು ನಾನು ಇವಾಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಲು ಖಾಲಿಯಾಗಿದೆ, ಹಾಲು ತಗೋಬೇಕು, ಮತ್ತೆ ಇನ್ನೊಂದ್ ಸ್ವಲ್ಪ ಏನಾದ್ರು ತಗೋಬೇಕು. ಸ್ಟಿಕ್ಕರ್ ಇದೆ, ಈ ತರ ಸ್ಟಿಕ್ಕರ್ ನೋಡಿ, ಈ ತರ ಸ್ಟಿಕ್ಕರು ಎಷ್ಟು ಇದೆ ಅಂದ್ರೆ ಎರಡು ದಿವಸ ಆದ್ರೂ ಹೋಗೋದಿಲ್ಲ. ನಾನು ಆದಷ್ಟು ದಿವಸ ದಿವಸ ಚೇಂಜ್ ಮಾಡ್ತೀನಿ, ಇವತ್ತು ಚೇಂಜ್ ಮಾಡಂಗಿರೋದೇ ಅಲ್ಲ ಇದು. ಸೊ ಅದಕ್ಕೆ ಸಾಕು, ಮತ್ತೆ ನಾನು ಇವಾಗ ಬೇಗ ಹೋಗ್ಬೇಕು. ಕೆಪಿ ಫೋನ್ ಮಾಡಿ ಹೇಳಿದ್ರು ಅವರು ಮೆಡಿಕಲ್ಗೆ ಹೋಗಿ ಬೇಗ ಹೇಳು ಹೋಗಿ ತಗೊಂಡ್ಬರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಹೇಳಿದೆ, ಯಾಕಂದ್ರೆ ನನಗೆ ಡಾಕ್ಟರ್ ಬರ್ಕೊಟ್ಟಿದ್ರಲ್ಲಿ ಒಂದ್ ಐಟಮ್ಸ್ ನಾನು ತಗೊಂಡ್ ಬಂದಿದ್ದೀನಿ ಅಲ್ಲಿತ್ತು ಅಂತೇಳಿ, ಇನ್ನು ಎರಡು ಐಟಮ್ಸ್ ಇಂದು ಅಲ್ಲಿ ಇರ್ಲಿಲ್ಲ. ಅದಕ್ಕೆ ನಾನು ಇವ್ರ ಹತ್ರ ಕೊಟ್ಟಿದ್ದೀನಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಕ್ ಹೋಗ್ಬೇಕು. ಸೊ ಅದಕ್ಕೆ ನಾನು ಇವಾಗ ಬೇಗ ಹೊರಡ್ತಾ ಇದ್ದೀನಿ. ಇವಾಗೇನು ದುಡ್ಡೇನು ತಗೊಂಗೇನಿಲ್ಲ, ಅವ್ರು ತಗೊಂಡು ಬಂದ ಮೇಲೆ ಕೊಟ್ಟ ಮೇಲೆ ನಾಳೆ ತಗೊಳಕ್ ಹೋಗ್ಬೇಕು. ಅಪ್ಪ ಇವತ್ತು ಸಂಜೆ ಒಳಗೆ ಬರುತ್ತೆ ನನಗೆ ಗೊತ್ತಿಲ್ಲ, ತಗೊಳೋದಕ್ಕೆ ಹೋಗ್ಬೇಕು. ಫ್ರೆಂಡ್ಸ್ ನಾನು ಫೈನಲಿ ಅಲ್ಲಿಗೋಗಿ ಕೊಟ್ಟು ಬಂದೆ ಅಷ್ಟೇ, ಏನು ಸಾಯಂಕಾಲ ತಗೊಂಡ್ಬರ್ತಾರಂತವ್ರು ಮೆಡಿಸನ್ ಎಲ್ಲ.
ಸೊ ಸಾಯಂಕಾಲ ಹೋಗಿ ಇಸ್ಕೊಂಬಂದ್ರಾಯ್ತು. ಹಂಗಾಗಿ ನಾನು ಮೊನ್ನೆನು ಕರ್ಕೊಂಡು ಹೋಗಕ್ ಹೋಗ್ಲಿಲ್ಲ, ಸುಮ್ನೆ ಅದೇನು ಅಲ್ಲಿ ಕೊಟ್ಬಿಟ್ಟು ಹೇಳ ಬರೋದಷ್ಟೇನೆ. ಹಂಗಾಗಿ ನಾನು ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ಲಿಲ್ಲ, ಕೊಟ್ಟು ಬಂದೆ ಅಷ್ಟೇ. ಮತ್ತೆ ಇವಾಗ ಏನಂದ್ರೆ ಈಗ ತುಂಬಾ ಹೊಟ್ಟೆ ಹಶುವಾಗ್ತಾ ಇದೆ, 10 ಗಂಟೆ ಆಗಿದೆ. ಹಶು ಅಂದ್ರೆ ಹಶು ಆಗ್ತಾ ಇದೆ. ಇವಾಗ ಏನಾದ್ರು ತಿನ್ಬೇಕು, ಮ್ಯೂಸ್ಲಿ ತಿನ್ನೋಣ ಅಂತೇಳಿ ಈ ಸರಿ ಫಸ್ಟ್ ಟೈಮ್ ಮ್ಯೂಸ್ಲಿ ತಗೊಂಡ್ ಬಂದಿದೀನಿ. ಸೊ ಅದೇ ಟೇಸ್ಟ್ ಹೇಗಿರುತ್ತೆ ಏನೋ, ಹಾಲೆಲ್ಲ ಹಾಕೊಂಡು ತಿನ್ನೋದನ್ನ. ಕೆಲವು ಸ್ಟಾಕರ್ಸ್ ತಿಂದಿದೀನಿ, ಬಟ್ ಇದು ತಿಂದಿಲ್ಲ ಮ್ಯೂಸ್ಲಿ. ಅದು ವೆಯ್ಟ್ ಲಾಸ್ ಆಗತ್ತೆ ಅಂತ ಹೇಳಿದ್ದಾರೆ. ಯಾವ್ದನ್ನೇ ಆಗ್ಲಿ ವೆಯ್ಟ್ ಲಾಸ್ ರೆಸಿಪಿಗಳು, ವೆಯ್ಟ್ ಲಾಸ್ ಅಡಿಗೆಗಳನ್ನೆಲ್ಲ ಅದನ್ನ ತಿಂತಿದ್ರಿ ಅಂದ ತಕ್ಷಣ ಅದನ್ನ ವೆಯ್ಟ್ ಲಾಸ್ ಆಗೋದಿಲ್ಲ. ಅದನ್ನ ಒಂದು 6 ತಿಂಗಳು ವರ್ಷ ಹಂಗೆಲ್ಲ ರಿಸಲ್ಟ್ ನೋಡ್ಬೇಕಂದ್ರೆ ಅಷ್ಟು ಕೆಜಿ ಕಮ್ಮಿ ಆಗಿರ್ತೀವಿ. ಒಂದು 2 ಕೆಜಿ 3 ಕೆಜಿ ನಾವು ಯಾವ ರೀತಿ ಫುಡ್ ಕನ್ಸ್ಯೂಮ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದಕ್ಕೆ ನಾನು ಈ ಸರಿ ಪರ್ಫೆಕ್ಟ್ ಆಗಿ ಡಯಟ್ ಪ್ಲಾನ್ ಮಾಡೋಣ ಅಂತ ಡಯಟ್ ಮಾಡ್ತಾ ಇದೀನಿ. ಸೊ ಅದೆಲ್ಲ ರಿಸಲ್ಟ್ ಬಂದ ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಆಯ್ತಾ ಈ ತರ ಮಾಡಿ ಅಂತ. ಬಂದ್ಬಿಟ್ಟು 99 ರುಪೀಸ್ ಇದೆ. ಸೊ ಇದು ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೆ. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಹಾಲು ಹಾಕೊಂಡು ತಿನ್ನೋದಷ್ಟೇನೆ. ಸೊ ಇದರಲ್ಲಿ ಫ್ಯಾಟ್ ಎಷ್ಟಿದೆ, ಕ್ಯಾಲರಿ ಎಷ್ಟಿದೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಇನ್ನೊಂದು ಇತ್ತು, ಅದು ಇಷ್ಟೇ ಗ್ರಾಮ್ ಇದೆ, 200 ರೂಪಾಯಿ ಇತ್ತು. ಅದಕ್ಕೆ ನಾನು ಇದನ್ನ ಫಸ್ಟ್ ಇದನ್ನ ಟ್ರೈ ಮಾಡೋಣ ಅಂತೇಳಿ 99 ರುಪೀಸ್ ತಗೊಂಡಿದೀನಿ. ಬೇಕಿದ್ರೆ ಇದು ಇಷ್ಟ ಆದ್ರೆ ನಾ ಇದನ್ನೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲದ್ರೆ ನಾನು ಮತ್ತೆ ಬೇರೆ ಕಂಪ್ನಿ ತಗೊಂಡ್ಬಿಟ್ಟು. ಯೂಸ್ಲಿ ಎಲ್ಲ ತುಂಬಾ ರೇಟ್ ಇದೆ ಆಯ್ತಾ, ಎಲ್ಲ 200-300 ರೂಪಾಯಿ ಎಲ್ಲ ಅದು ಗ್ರಾಮ್ ಮೇಲೆ ಹೋಗುತ್ತೆ. ಬಟ್ ಇದರಲ್ಲಿ ಆಲ್ಮಂಡ್ಸ್ ಇದೆ, ಎಲ್ಲ ಇದೆ, ಇದರಲ್ಲಿ ಫ್ರೂಟ್ಸ್ ಎಲ್ಲ ಇರುತ್ತಲ್ವಾ. ಸೊ ಹಾಗಾಗಿ ರೇಟ್ ಜಾಸ್ತಿ. ಫೈನಲಿ ಮ್ಯೂಸ್ಲಿ ಹಾಕೊಂಡಾಯ್ತು, ಹಾಲು ಬಿಸಿ ಮಾಡಿದೀನಿ. ಇವಾಗ ನೋಡ್ತಾ ಇರ್ಬೋದು ಇದ್ರಲ್ಲಿ ನಿಜವಾಗ್ಲು ತುಂಬಾ ರೇಟ್ ಇದಕ್ಕೆ. ಯಾಕೆ ಗೊತ್ತಾ, ಇದ್ರಲ್ಲಿ ಇದೆ ಬಾದಾಮಿ ಇದೆ ಮತ್ತೆ ಚೆರ್ರಿ ಇದೆ. ನಾನು ಟಿವಿಯಲ್ಲೆಲ್ಲ ನೋಡ್ತಾ ಇದ್ದೆ ಇದೇ ರೀತಿಯಲ್ಲಿ ಹಣ್ಣುಗಳು ಏನಾರು ಇರುತ್ತಾ ಅಂತ ಅನ್ಕೊಂಡಿದ್ದೆ, ಇರಲ್ಲ. ಜಸ್ಟ್ ಸಣ್ಣ ಸಣ್ಣ ಪೀಸ್ ಇರುತ್ತೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಪೀಸ್ಗಳಿದೆ ಅಂತ, ಅಲ್ಲ ಪೀಸ್ಗಳಲ್ಲ ಎಷ್ಟು ದೊಡ್ಡ ದೊಡ್ಡ ಹಣ್ಣುಗಳಿದೆ ಅಂತ. ಇಡೀ ಹಣ್ಣೆ ಹಾಕಿದ್ದಾರೆ ನೋಡ್ತಾ ಇರ್ಬೋದು. ಇದರಲ್ಲಿ ತುಂಬಾನೇ ಡ್ರೈ ಫ್ರೂಟ್ಸ್ ಇದೆ, ಅದಕ್ಕೆ ಇಷ್ಟೊಂದು ರೇಟ್ ಇದಕ್ಕೆ ಮ್ಯೂಸ್ಲಿಗೆ. ಸೊ ನಾನು ಟೇಸ್ಟ್ ಮಾಡಿ ನೋಡ್ತೀನಿ, ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ, ಯಾಕಂದ್ರೆ ಡ್ರೈ ಫ್ರೂಟ್ಸ್ ಅಲ್ಲ. ಸ್ವಲ್ಪ ಜಾಸ್ತಿ ಹಾಲು ಹಾಕಂತೀನಿ, ಯಾಕಂದ್ರೆ ಇದಕ್ಕೆ ಸ್ವಲ್ಪ ನೀರ್ ಹಾಕಿದೀನಿ ಅಲ್ಲ, ಹಾಗಾಗಿ ನೋಡೋಣ ಮ್ಯೂಸ್ಲಿ ಹೇಗಿರುತ್ತೆ ಅಂತ. ಹಾಲು ಬಿಸಿದೆ, ಚೆನ್ನಾಗಿದೆ ಆಯ್ತಾ. ಎಡೆಗೆ ಅವಾಗ ಅವಾಗ ಅಲ್ಲೇ ಚೆರ್ರಿ ಹಣ್ಣು ಸಿಗುತ್ತೆ, ತುಂಬಾ ಚೆನ್ನಾಗಿದೆ. ನಮಗೆ ತಿಂತಾ ಇದ್ರೆ ಎಲ್ಲೂ ಬೋರಿಂಗ್ ಅನ್ಸೋದೇ ಇಲ್ಲ. ಒಂದು ಕಡೆಗೆ ಬಾದಾಮಿ ಸಿಗುತ್ತೆ, ಇನ್ನೊಂದು ಕಡೆ ಚೆರ್ರಿ ಸಿಗುತ್ತೆ. ಒಂದು ಈ ಕಡೆ ಹಾಲು ಏನೋ ಒಂಥರ ಮಜಾ ಇದೆ ಆಯ್ತಾ. ಇದರಲ್ಲಿ ಫ್ರೂಟ್ಸ್ ಅದೆಲ್ಲ ಇರೋದ್ರಿಂದ ನಾನು ಇನ್ನೂ ಸ್ವಲ್ಪ ಹಾಕೊಂಡಿದ್ದೀನಿ. ಈ ಒಂದು ಪ್ಯಾಕೆಟ್ನ 3 ದಿವಸ ಮಾಡೋಣ ಅಂತೇಳಿ. ಹೆಂಗ್ ಗೊತ್ತಾ, ಇಷ್ಟೊಂದು ಕಾಸ್ಟ್ಲಿ ಇರೋದ್ರಿಂದ ಒಂದಿನ ಉಪ್ಪಿಟ್ಟು ಮಾಡ್ಕೋಬೇಕು, ಒಂದ್ ದಿವಸ ಅವಲಕ್ಕಿ, ಅವೆಲ್ಲ ವೆಯ್ಟ್ ಲಾಸ್ ಆಗೋದನ್ನ ಸ್ವಲ್ಪ ಕಡಿಮೆ ತಿನ್ಬೇಕಷ್ಟೇ. ಇದನ್ನೆಲ್ಲ ವಾರದಲ್ಲಿ ಒಂದ್ಸರಿ ಹಂಗೆಲ್ಲ ತಿನ್ಬೋದು. ಯಾರದ್ರೆಲ್ಲ ತುಂಬಾ ಜಾಸ್ತಿ ತಗೋಬಹುದು, ತಗೊಳೋ ಶಕ್ತಿ ಇರುತ್ತೆ. ನ್ಯೂಸ್ಲಿ ಅಂತವನ್ನೆಲ್ಲ ತುಂಬಾ ಕಾಸ್ಟ್ ಇದೆ ಅಲ್ವಾ, ತಗೊಳೋ ಶಕ್ತಿ ಯಾರಿಗಿರುತ್ತೋ ಅದರೆಲ್ಲ ದಿನ ತಿನ್ಬಹುದು, ತುಂಬಾ ಹೆಲ್ದಿ ಇದು. ನಾನು ಇದನ್ನ ವಾರದಲ್ಲಿ 2 ಸರಿ ತಿನ್ನೋಣ ಅಂತ ಅನ್ಕೊಂಡಿದೀನಿ ಬ್ರೇಕ್ಫಾಸ್ಟ್ಗೆ. ಈ ಬೇಕರಿ ಐಟಮ್ಸ್ ತಿನ್ನೋ ಬದಲು ಅದ್ರ ಬದಲು ಅದ್ ತಗೊಂಡ್ ದುಡ್ಡು ಇರುತ್ತಲ್ವ ಅದನ್ನೇ ಈ ಮ್ಯೂಸ್ಲಿ ಅಥವಾ ಫ್ರೂಟ್ಸ್ ಆತರ ಏನಾದ್ರು ತಗೊಂಡ್ರೆ ನಮ್ಮ ಹೆಲ್ದಿಗೆ ಒಳ್ಳೇದು, ನಮ್ಮ ಬಾಡಿಗೆ ಒಳ್ಳೇದು, ಅಂಡ್ ವೆಯ್ಟ್ ಲಾಸ್ ಕೂಡ ಮಾಡ್ಬೋದು.
ಮೊಸರು ಐತಲ ಈ ಬಾದಾಮಿ ಮತ್ತೆ ಚೆರ್ರಿ ಎರಡು ಒಟ್ಟಿಗೆ ಸೇರಿದಾಗ ಎಷ್ಟು ಟೇಸ್ಟ್ ಅನ್ಸುತ್ತೆ ಗೊತ್ತಾ. ಆಕ್ಚುಲಿ ಇದನ್ನೆಲ್ಲ ಸ್ವಲ್ಪ ಕ್ವಾಂಟಿಟಿಲೇ ತಿನ್ಬೇಕು, ಯಾಕಂದ್ರೆ ಇದು ಆಲ್ಮೋಸ್ಟ್ ಹೊಟ್ಟೆ ತುಂಬುತ್ತೆ. ಇವಾಗ ನನಗೆಲ್ಲ ಹೊಟ್ಟೆ ತುಂಬ್ತಾ ಇದೆ, ನೋಡಕ್ ಮಾತ್ರ ಇಷ್ಟೇ ಇಷ್ಟು ಹೊಟ್ಟೆ ತುಂಬ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಇರುತ್ತೆ, ನಟ್ಸ್ಗಳು ಇರುತ್ತೆ, ನಟ್ಸ್ ಇರುತ್ತೆ, ಮತ್ತೆ ಎನರ್ಜಿಗೆ ಪ್ರೋಟೀನ್ಗೆ ಹಾದಿ ಇರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನಾನು ತಿಂದು ಮುಗಿಸ್ತೀನಿ.